ಅಮ್ಮ 1 ವರ್ಷ 2 ತಿಂಗಳು. 1 ವರ್ಷದ ಮೇಲೆ 2 ತಿಂಗಳಿಂದ ಮಾಡ್ತಾ ಇದ್ದೀರಿ ಸರ್ ನಾವ. ನಮ್ದು ನೋಡಿ ಇವತ್ತು ರಾತ್ರಿ ಕೆಲಸ ಮಾಡ್ಬಿಟ್ಟು ಹೋಗಿವ್ರೆ. ನಾವು 4 ಜನ ಮಕ್ಕಳು, ನಾವು ಹೆಂಗೆ ನಮ್ಮನ್ನ ಸಾಕೋದು ಮಕ್ಕಳನ್ನ? ನಮಗೇನನ್ನ ಪರಿಹಾರ ಮಾಡ್ಕೊಳ್ಬೇಕು, ಅವ್ರನ್ನ ಹಿಡ್ಕೊಳ್ಬೇಕು. ನಮ್ಗೆ ನಮ್ಗೆ ಅಷ್ಟೇ ಬೇಕಾಗಿರೋದು, ನಾವು ಮಕ್ಕಳನ್ನ ಹೆಂಗೆ ಓದಿಸೋದು ಬೆಳೆಸೋದು. ಒಂದು 30-50 ಸಾವಿರ ರೂಪಾಯಿ ಕಟ್ಟಬೇಕು ನಾವು. ನಾವು ಹೆಂಗೆ ಓದಿಸೋದು? 200 ಗಿಡ ಹೋಗಿದೆ, ನಾವು ಹೆಂಗೆ ಇದನ್ನ ಪರಿಹಾರ? ನಮ್ಗೆ ನ್ಯಾಯ ಹೊಂದಿಸ್ಕೊಡ್ರಿ, ನಮ್ಗೆ ಅವ್ರನ್ನ ಹಿಡ್ಕೊಡ್ಬೇಕು. ನಮ್ಗೆ ಇಷ್ಟು ಲಾಸ್ ಆಗಿದೆ. ಚಿಕ್ಕ ಮಕ್ಕಳಿಂದ ಸಾಕಿದ್ದು ಹಿಂಗೆ ಸಾಕಿದ್ದೀನಿ ನಾವು. ಇವಾಗ ಫಸಲು ಬಿಡೋ ಟೈಮ್ನಾಗ ಈ ಥರ ಆಗಿದೆ. 12 ಲಕ್ಷ ಬಿದ್ದಿದೆ ಅದಕ್ಕೆ. ಇವಾಗ ಇದನ್ನು ಯಾರು ಬಗೆಹರಿಸ್ಕೊಡೋರು? ನಮ್ಗೆ ನಮ್ಮನ್ನ ಯಾರು ನೋಡೋರು? ನಮ್ಮ ಮಕ್ಕಳನ್ನ ಯಾರು ನೋಡೋರು? ಪ್ರಾಣಿಗಳು ತೆಗಿಯೋಕ್ಕೆ ಏನು ರೋಚಿದಾರ ಅವ್ರ ಈ ಕೆಲಸ ಮಾಡೇವ್ರೆ? ನಮ್ಗೆ ತುಂಬ ನೋವಾಗ್ತಾಯಿದೆ, ತುಂಬ ಬಾಧೆ ನಮ್ಗೆ. ನಾವು ಇದನ್ನೇನು ನಮಗೆ ಮಾಡ್ತಾ ಇದ್ರೆ ಇವತ್ತು ಈ ಕೆಲಸ ಮಾಡಿಬಿಟ್ಟವ್ರು ನಮ್ಗೆ. ನಮ್ಗೆ ತುಂಬ ನೋವಾಗ್ತದೆ ಸಹ, ನಮಗೆ ಇರೋಕ್ಕಾಗ್ತಾ ಇಲ್ಲ. ಇಷ್ಟು ದಿನದಿಂದ ಸಾಕಿ ಇವತ್ತು ಅನ್ಯಾಯ ಮಾಡಿಬಿಟ್ರೆ ಫಸಲು ಬರೋ ಟೈಮ್ನಾಗ ಅಂತಂದು ಹೇಳ್ಬಿಟ್ಟು ನಾವು ಎಷ್ಟು ಕಷ್ಟಪಟ್ಟಿದ್ದೀರಿ ಸಹ ಬಿಸಿಲಿಂದ ಗಾಳಿಯಿಂದ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಹಿಡ್ಕೊಡ್ಬೇಕು ನಮ್ಗೆ. ನಾವು ಇದನ್ನೇ ಕೇಳಿ ಅಂತ ಇರೋದು. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಿ ಸರ್? ಬಂದಿದ್ರು ಅವರು, ಬಂದು ನೋಡ್ಕೊಂಡು ಹೋಗಿವ್ರೆ. ಪೊಲೀಸವರು ಬಂದು ಆಯ್ತು ತಣಿಕೆ ಮಾಡೋಮ್ಮ ಅಂತಂದು ಹೋದ್ರು. ಅವರು ಬಂದು ಎಲ್ಲ ಕೇಳ್ಕೊಂಡು ಹೋದ್ರು, ತೋಟೆಲ್ಲ ನೋಡ್ಕೊಂಡು. ನೋಡಿ ನಾವು ಯಾರ ಮೇಲೆ ಇದ್ದೀರೋ ಸಹ ಇಲ್ಲ, ಎಲ್ಲ ಚೆನ್ನಾಗಿವ್ರೆ. ನೋಡಿ ಇವತ್ತು ಈ ಕೆಲಸ ಮಾಡಿಬಿಟ್ಟು ಹೋಗ್ಯವ್ರೆ. ಏನಂತ ದ್ವೇಷ ಇದ್ರೆ ನಮ್ಮನ್ನೇ ಮಾತಾಡ್ಬೋದಾಗಿತ್ತು, ಬಂದು ಅವ್ರು ಮಾತಾಡಿರ್ಲೇನಿಲ್ಲ. ನೋಡಿ ಈ ಕೆಲಸ ಮಾಡೇವ್ರೆ, ನಾವು ಮಕ್ಕಳನ್ನ 4 ಜನ ಮಕ್ಕಳನ್ನ ನಾವು ಹೆಂಗೆ ಸಾಕಬೇಕು? ಇರೋದು 11 ಕುಂಟೆ ಜಮೀನು, ನಾವು ಹೆಂಗೆ ಸಾಕೋದು? ನಾವು ಬೇರೆ ವರ್ಕ್ ಮಾಡ್ತಾ ಇದ್ದೀವಿ ತೋಟ. ಆದರೂ ಅವ್ರಕ್ಕಂತ ಕೊಡವ, ನಾವು ಅಂತ ತಿನ್ನೋ ಸಹ ನಾವು. ನಾವೇನು ಕೈಗೆ ಇವಾಗ 1.5 ವರ್ಷದಿಂದ ಮಾಡ್ತಾ ಇದ್ದೀವಿ ಕೆಲಸ. ನೋಡಿ ಇವತ್ತು ಈ ಕೆಲಸ ಮಾಡೇವ್ರೆ, ನಮ್ಗೆ ಪರಿಹಾರ ಬೇಕು. ನಿಮ್ಮ ಹೆಸರು ಅಕ್ಕ? ಅಶ್ವತ್ತಮ್ಮ. ಒಂದು 6 ಲಕ್ಷ ರೂಪಾಯಿ ಇದು ಇದು ಇನ್ನೂರು ಗಿಡ ಹೋಗೈತೆ. ಒಂದು ಗಿಡಕ್ಕೆ ಏನೇ ಇದು ಮೈಕ್ ಕೊಟ್ಟಿದ್ದಾರೆ ಬೇಡ ಕೈಗೆ ತಗೊಂಡು. ಒಂದು 6 ಲಕ್ಷ ರೂಪಾಯಿ ಇದು ಇದು ಬರ್ತಾರೆ ಇನ್ನೂರು ಗಿಡ ಹೋಗೈತೆ. ಒಂದು ಗಿಡಕ್ಕೆ ಬೇನೆ ಇದು ಮೈಕ್ ಕೊಟ್ಟಿದ ಆಗಲ್ಲ ಬೇಡ ಕೈಗೆ ತಗೊಂಡು. ಇದ್ರೆ ನಮ್ಮ ಹತ್ರ ಮಾತಾಡ್ಬೇಕು ಈ ಕೆಲಸ ಮಾಡೋದು.
ನಾವು ಸಾಲಗಾರ ಕೆಂಗ್ ದುಡ್ಡು ಕಟ್ಟೋದು.